ಮಾರ್ನಾಥ ಈ ಕಾರ್ಯಕ್ರಮಕ್ಕೆ ಕರ್ತನಾದ ಎಲ್ಲ ದೇವ ಜನರನ್ನು ಮತ್ತೊಮ್ಮೆ ಆಹ್ವಾನಿಸ್ತೇನೆ. ಮತ್ತು ಈ ದಿವಸದಲ್ಲಿ ನಾವು ಕರ್ತನ ಸಮ್ಮುಖದಲ್ಲಿದ್ದು ಆತನ ವಾಕ್ಯಗಳನ್ನು ಧ್ಯಾನಿಸುವಾಗ ಇದು ಹೆಚ್ಚಿನ ರೀತಿಯಲ್ಲಿ ಒಬ್ಬೊಬ್ಬರಿಗೂ ಅದು ಪ್ರಯೋಜನ ಆಗಬೇಕೆನ್ನುವಂಥದ್ದು ನಮ್ಮ ಪ್ರಾರ್ಥನೆಯಾಗಿದೆ. ಕರ್ತನು ಈ ದಿನಗಳಲ್ಲಿ ಈ ಪೇತನ ಪತ್ರಿಕೆಯನ್ನು ಧ್ಯಾನ ಮಾಡುವಾಗ ಅನೇಕರಲ್ಲಿ ದೇವರು ತನ್ನ ಕಾರ್ಯ ಸಾಧಿಸಿದ್ದಾನೆ ಎಂಬುದಾಗಿ ನಾನು ನಂಬ್ತೇನೆ. ಈ ಸಮಯದಲ್ಲಿ ನಾವು ಪ್ರಾಮುಖ್ಯವಾಗಿ ನಾವು ಆಲೋಚನೆ ಮಾಡಬೇಕಾಗಿರುವಂಥ ಒಂದು ವಾಕ್ಯದ ಭಾಗವನ್ನು ಓದಕ್ಕೆ ಇಷ್ಟಪಡ್ತೇನೆ. ಒಂದು ಪೇತನ ಪತ್ರಿಕೆ 2:11 ಅಲ್ಲಿ ಹೀಗೆ ಉಂಟು: ಪ್ರಿಯರೇ, ಪ್ರವಾಸಿಗಳು ಪರದೇಶಸ್ಥರು ಆಗಿರುವ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕೆಂದು ನಿಮ್ಮನ್ನು ಎಚ್ಚರಿಸುತ್ತೇನೆ. ಬಿಲವಡ್, ಐ ಬೆಗ್ ಯು ಆಸ್ ಸೋಜರ್ನರ್ಸ್ ಆ್ಯಂಡ್ ಪಿಲ್ಗ್ರಿಮ್ಸ್, ಅಬ್ಸ್ಟೇನ್ ಫ್ರಮ್ ಫ್ಲೆಶ್ಲಿ ಲಸ್ ವಿಚ್ ವಾರ್ ಎಗೇನ್ಸ್ಟ್ ದ ಸೋಲ್. ಕರ್ತನು ಈ ಮಾತುಗಳನ್ನು ಹೆಚ್ಚಿನ ರೀತಿಯಲ್ಲಿ ನಮಗೆ ಆಶೀರ್ವಿಸಿಕೊಡುವಂತೆ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ನಾವು ಈ ದಿವಸ ಕರ್ತನೇ ನಿನ್ನ ಸಮ್ಮುಖದಲ್ಲಿ ಧ್ಯಾನಿಸ್ತಿರುವಂಥ ಈ ಜೀವಳ ವಾಕ್ಯಗಳು ನಾವು ಯಾರಾಗಿದ್ದೇವೆ, ನಾವು ಹೇಗೆ ಜೀವಿಸಬೇಕು ಕರ್ತನೇ, ನೀ ನಮ್ಮನ್ನು ಈ ಲೋಕದಲ್ಲಿ ಇಟ್ಟಂಥ ಉದ್ದೇಶ, ಪ್ರತಿ ಕಾರ್ಯಗಳನ್ನು ನಾವು ಆತ್ಮನ ಬಲದಲ್ಲಿ ಕರ್ತನ ಆತ್ಮನ ನಡೆಸುವಿಕೆಗನುಸಾರವಾಗಿ ನಾವು ಈ ಲೋಕದಲ್ಲಿ ಜೀವಿಸಿ ನಿನ್ನನ್ನು ಮಯಪಡಿಸುವಂಥ ಸ್ಥಿತಿಗೆ ನಡೆಸು. ಈ ದಿವಸದಲ್ಲಿ ಯಾರ್ಯಾರು ಕರ್ತನೇ ಈ ಕಾರ್ಯಕ್ರಮವನ್ನು ಕೇಳ್ತಿದ್ದಾರೋ ನಮ್ಗೆ ಗೊತ್ತಿಲ್ಲ. ಒಬ್ಬೊಬ್ಬರ ಹೃದಯಗಳಲ್ಲಿ ಕಾರ್ಯ ಮಾಡು ಕರ್ತನ, ದಾಸನ ಬಲಪಡಿಸು. ಮತ್ತು ಯಾರಲ್ಲಿ ಯಾವ್ಯಾವ ಕೊರತೆಗಳು, ಸಮಸ್ಯೆಗಳು, ಚಿಂತೆಗಳು, ಬಾಧೆಗಳು ಕರ್ತನೆ, ಯಾವ್ಯಾವ ಒಂದು ಕರ್ತನೆ ಭಯದ ವಾತಾವರಣದಲ್ಲಿ ಜೀವಿಸ್ತಾ ಇದ್ದಾರೆ, ಒಬ್ಬೊಬ್ಬರನ್ನು ಕರುಣಿಸು, ಮುಟ್ಟು. ನಿನ್ನ ವಾಕ್ಯ ಪ್ರತಿಯೊಬ್ಬರನ್ನು ಕರ್ತನೆ ಎಚ್ಚರಿಸುವಂಥದ್ದು, ಬಲಪಡಿಸುವಂಥದ್ದು, ಕ್ರಮಪಡಿಸುವಂಥದ್ದಾಗಿದೆ ಕರ್ತನೆ. ನಮ್ಮ ಜೀವಿತಗಳನ್ನು ಸಂಪೂರ್ಣ ಮಾರ್ಪಡಿಸಿ ರೂಪಿಸಿ ನಿನ್ನ ಮಹಿಮೆಗಾಗಿ ನಡೆಸು. ನಮ್ಮ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರನ್ನು ಬೇಡ್ತೇವೆ ತಂದೆಯೇ, ಆಮೇನ್. ಪ್ರಿಯರೇ, ನಾವು ಕಳೆದ ಕಾರ್ಯಕ್ರಮದಲ್ಲಿ ನಾವು ಆಲೋಚಿಸ್ತಾ ಬಂದಂಥ ಒಂದು ಕಾರ್ಯ, ಪೇತ್ರನು ಪ್ರತ್ಯೇಕವಾಗಿ 2 ಅಲ್ಲಿ 1 ಅನೇಕ ಸಂಗತಿಗಳನ್ನು ನೋಡಿ 9:2-9 ನೋಡುವಾಗ ದೇವ ಜನರಾದಂಥ ತನ್ನ ಮಕ್ಕಳಿಗೆ ದೇವರು ಕೊಟ್ಟಿರುವ ಹೆಸರುಗಳನ್ನು ನಾವು ನೋಡ್ತೇವೆ. ನಾವು ಯಾರಾಗಿದ್ದೇವೆ ಎಂಬುದನ್ನು ಸ್ಪಷ್ಟಪಡಿಸುವಂಥ ಸಂಗತಿ. ಅದನ್ನು ನಾವು ಈಗಾಗಲೇ ಅದನ್ನು ವಾಕ್ಯವನ್ನು ಓದಿದ್ದೇವೆ, ಧ್ಯಾನ ಮಾಡಿದ್ದೇವೆ. ಅಂದರೆ ದೇವರ ವಾಕ್ಯ ಹೇಳ್ತದೆ ನಾವು ಅದನ್ನು 10 ನಾವು ಮೊದಲು ದೇವರ ಪ್ರಜೆಗಳಾಗಿರಲಿಲ್ಲ, ಈಗ ದೇವರ ಪ್ರಜೆಗಳಾಗಿದ್ದೇವೆ. ಮೊದಲು ವಾತ್ಸಲ್ಯ ಹೊಂದಿರಲಿಲ್ಲ, ಈಗ ವಾತ್ಸಲ್ಯ ಹೊಂದಿದವರಾಗಿದ್ದೇವೆ ಎನ್ನುವಂಥದ್ದು. ದೇವರು ನಮ್ಮನ್ನು ಆದುಕೊಂಡಂಥ ಉದ್ದೇಶ, ಆತನ ಆಲೋಚನೆ ಉದ್ದೇಶಗಳು ಏನಂತ ಹೇಳಿದ್ರೆ, ನಾವು ಕತ್ತಲೆಯಲ್ಲಿ ಜೀವಿಸಬಾರದು ಎನ್ನುವಂಥದ್ದು. ಅಂಧಕಾರದಿಂದ ಕತ್ತಲೆಯಿಂದ ನಮ್ಮನ್ನು ಬೆಳಕಿಗೆ ತಂದ ಆತನು. ನಾವು ಯಾರು? ರಾಜವಂಶದ ಯಾಜಕರು. ನಮ್ಮ ಒಂದು ಅಂತಸ್ತು, ನಮ್ಮ ಒಂದು ಸ್ಥಿತಿ ನೋಡಬೇಕಾದ್ರೆ ದೇವರು ನಮ್ಮನ್ನು ಸಂಪೂರ್ಣವಾಗಿ ಮಾರ್ಪಡಿಸಿ ತನ್ನ ಮಹಿಮೆಯಲ್ಲಿ ನಮ್ಮ ಸೇರಿಸಿರುವಾಗ ಆ ಮಟ್ಟದಲ್ಲಿ, ಆ ಒಂದು ಸ್ಟ್ಯಾಂಡರ್ಡಲ್ಲಿ ನಾವು ಜೀವಿಸಬೇಕೆನ್ನುವಂಥದ್ದು ದೇವರ ಉದ್ದೇಶ. ಈ ನಾವು ಈ ಹೋದಂಥ ಈ ಭಾಗದಲ್ಲಿ ಈಗ ನಾವು 11 ಬರುವಾಗ ಪೇತ್ರನು ಇನ್ನೊಂದು ಸಂಗತಿಯನ್ನು, ಆಳುವ ಸತ್ಯಗಳನ್ನು ತಿಳಿಯಪಡಿಸಿದ್ದಾನೆ. ಏನಂತ ಹೇಳಿದ್ರೆ ಅಲ್ಲಿ ನೋಡಿ ಆತನು ಹೇಳುವಂಥ ಮಾತು ಏನಂತ ಹೇಳಿದ್ರೆ, ಪ್ರಿಯರೇ, ಬಿಲವಡ್, ಅವನು ಸಂಬೋಧಿಸುವಂಥ ಒಂದು ರೀತಿ ಅಂತ ಹೇಳಿದ್ರೆ ದೇವ ಜನರಲ್ಲಿ, ದೇವರ ಮಕ್ಕಳಲ್ಲಿ ಎಷ್ಟರ ಮಟ್ಟಿಗೆ ಆತನ ಒಂದು ಅನುಕಂಪ, ಪ್ರೀತಿ, ಅನಿಯತೆ ಮಾತ್ರವಲ್ಲ, ಅವ್ರ ವಿಷಯವಾಗಿ ಎಷ್ಟರ ಮಟ್ಟಿಗೆ ಆತ ಹಿತಚಿಂತೆ ಉಳ್ಳವನಾಗಿ ಅವರಿಗೆ ಹೇಳಬೇಕಾದಂಥ ಆತ್ಮೀಯ ಸತ್ಯಗಳನ್ನು ದೃಢಪಡಿಸಿ ಆತ ಹೇಳುವಂಥ ರೀತಿಯನ್ನು ನೋಡ್ತಾ ಇದ್ದೇವೆ. ಏನು ಹೇಳ್ತಿದ್ದಾನೆ ಇಲ್ಲಿ? ಪ್ರಿಯರೇ, ಪ್ರವಾಸಿಗಳು ಪರದೇಶಸ್ಥರು ನಾವಾಗಿದ್ದೇವೆ. ನಾವು 1 ನಾವು ಅದರಲ್ಲಿ ಪ್ರತ್ಯೇಕವಾಗಿ 1:1 ನೋಡುವಾಗ ಪೌಲ ಪೇತ್ರನು ಅದೇ ಮಾತನ್ನು ತಿಳಿಯಪಡಿಸಿದ್ದಾನೆ. ಅದನ್ನು ನಾವು ಅದನ್ನು ನೋಡಬೇಕಾದ್ರೆ ಪ್ರಾರಂಭದಲ್ಲಿ ಅದನ್ನು ಹೇಳುವಂಥ ಮಾತೇನಂತ ಹೇಳಿದ್ರೆ, ಯೇಸು ಕ್ರಿಸ್ತನ ಅಪೋಸ್ತಲನಾದ ಪೇತ್ರನು ಪೋಂತ, ಗಲಾತ್ಯ, ಕಪದೋಕಿಯ, ಆಸ್ಯ, ಬಿತುನಿಯ ಎಂಬ ಸೀಮೆಗಳಲ್ಲಿ ಚದುರಿರುವಂಥ ಪ್ರವಾಸಿಗಳಾದ ದೇವ ಜನರಿಗೆ ಎಂಬುದಾಗಿ ಹೇಳ್ತಿದ್ದಾನೆ.
ಅಂದರೆ ಆತನ ಇರುವಂಥ ಸ್ಥಿತಿ ಏನಂತ ಹೇಳಿದ್ರೆ ನಾವೇನಾಗಿದ್ದೇವೆ ಅಂತ ಹೇಳಿದ್ರೆ ನಾವು ಬೇರೆ ಬೇರೆ ಸ್ಥಳದಲ್ಲಿ ಇರಬಹುದು ನಾವು, ಆದರೆ ನಾವೇನಾಗಿದ್ದೇವೆ ಲೋಕದಲ್ಲಿ ಪ್ರವಾಸಿಗಳಾಗಿದ್ದೇವೆ. ಅದನ್ನೇ ಇಲ್ಲಿ ತಿರುಗಿ 11ನೇ ವರ್ಷಕ್ಕೆ ಬರಬೇಕಾದರೆ ಆ ಮಾತನ್ನು ತಿರುಗಿ ರಿಪೀಟ್ ಮಾಡ್ತಿದ್ದಾನೆ. ಅಂದರೆ ನಾವು ಯಾರು ಈ ಲೋಕದಲ್ಲಿ ಪ್ರವಾಸಿಗಳು ಪರದೇಶಸ್ಥರು ಆಗಿದ್ದೇವೆ. ಅಂದರೆ ಈ ಲೋಕ ನಾವು ಜೀವಿಸುವಂಥ ಈ ಲೋಕ ಏನಂದರೆ ಅದು ಪರ್ಮನೆಂಟ್ ಪ್ಲೇಸ್ ಅಲ್ಲ, ಶಾಶ್ವತವಾಗಿರುತ್ತೆ ಅಂತಾಗಲ್ಲ. ನಾವು ಈ ಒಂದು ಸ್ಥಳದಿಂದ ಇನ್ನೊಂದು ದೇಶಕ್ಕೆ, ಅಂದರೆ ನಾವು ಈ ಲೋಕದಿಂದ ಪರಲೋಕದ ಆ ಒಂದು ಬಾಧ್ಯತೆಗೆ ದೇವರನ್ನು ಕರೆದಿರುವಾಗ ನಮ್ಮ ದೃಷ್ಟಿ ಗಮನ ಏನಂತ ಹೇಳಿದರೆ ದೇವರು ನಮಗೋಸ್ಕರ ಸಿದ್ಧ ಮಾಡಿರುವಂಥ ಶ್ರೇಷ್ಠವಾದಂಥ ಆ ಪರಲೋಕದ ಬಾಧ್ಯತೆಗೆ ನಮ್ಮನ್ನು ಏನೇನು ಮಾಡ್ತಾ ಇದ್ದಾನೆ. ಈ ಲೋಕದಲ್ಲಿ ನಾವು ನಮ್ಮ ಎಲ್ಲ ವಿಷಯಗಳಲ್ಲಿ ನಂಬಿಕೆ ನಿರೀಕ್ಷೆಯುಳ್ಳವರಾಗಿ ಜೀವಿಸಬೇಕೆನ್ನುವಂಥದ್ದೇ ಪೇತ್ರ ಹೇಳುವಂಥ ಮಾತು. ನಾವು ಪ್ರತ್ಯೇಕವಾಗಿ ಯೇಸುಕ್ರಿಸ್ತನು ಯೋಹಾನ್ ಸುವಾರ್ತೆಯಲ್ಲಿ ಹೇಳಿದಂಥ ಮಾತನ್ನು ನೋಡುವಾಗ 14ನೇ ಅಧ್ಯಾಯ 1-3 ವರ್ಷ ಓದಬೇಕಾದರೆ ಯೇಸುಕ್ರಿಸ್ತನು ಹೇಳಿದ ಮಾತ್ರ ಶಿಷ್ಯರಿಗೆ, ನಿಮ್ಮ ಹೃದಯ ಕಳವಳಗೊಳ್ಳದೇ ಇರಲಿ, ದೇವರನ್ನ ನಂಬ್ರಿ, ನನ್ನ ನಂಬ್ರಿ, ನಾನು ನಿಮಗೋಸ್ಕರ ಏನಂತೆ ಬಿಡಾರವನ್ನು ಸಿದ್ಧ ಮಾಡೋದಕ್ಕೆ ಹೋಗ್ತೇನೆ. ಅಷ್ಟೇ ಅಲ್ಲ, ಮುಂದಕ್ಕೆ ನೋಡುವಾಗ ನಾನು ತಿರುಗಿ ಬರ್ತೇನೆ, ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ, ಯಾಕೆ ನಾನಿರುವ ಸ್ಥಳದಲ್ಲಿ ನೀವಿರಬೇಕು. ಇದು ಯೇಸು ಕ್ರಿಸ್ತನು ತನ್ನ ಮಕ್ಕಳಿಗೋಸ್ಕರ, ತನ್ನ ಶಿಷ್ಯರಿಗೋಸ್ಕರ ಹೇಳಿದ ಮಾತೇನೆಂದರೆ ನಾನು ನಿಮಗೋಸ್ಕರ ಬಿಡಾರವನ್ನು, ಮ್ಯಾನ್ಷನ್ಸ್ ಎಂಬುದಾಗಿ ನಾವು ನೋಡ್ತೇವೆ. ದೇವರು ವಿಶೇಷವಾಗಿ ತನ್ನ ಮಕ್ಕಳ ವಿಷಯದಲ್ಲಿ ಮಾರು ಹೇಳಿರುವಂಥ ಕಾರ್ಯಗಳು ಅದು ಅಕ್ಷರ ಸಹಿತ ನೆರವೇರುವಂಥದ್ದಾಗಿದೆ. ಆ ಪರಲೋಕದ ನಿವಾಸ, ಪರಲೋಕದ ಸ್ಥಿತಿ ನೋಡಬೇಕಾದರೆ ನಮ್ಮ ಜೀವಿತ ಪರಲೋಕ, ನಾವು ಪ್ರಕಟಣೆ ಪುಸ್ತಕದಲ್ಲಿ ನಾವು ಅದನ್ನು ಪ್ರತ್ಯೇಕ 21ನೇ ಅಧ್ಯಾಯ 22ನೇ ಅಧ್ಯಾಯದಲ್ಲಿ ನೋಡಬೇಕಾದ್ರೆ ಅಲ್ಲಿ ಒಂದು ಮಾತು ಹೀಗೆ ಬರೆದುಬಿಟ್ಟೆ, ದೇವರ ನಿವಾಸವು ನಿಮ್ಮಲ್ಲಿದೆ. ಆ ಪರಲೋಕದ ನೂತನ ಆಕಾಶ ಮಂಡಲ ಮತ್ತು ಹೊಸ ಯೆರೂಸಲೇಮನ್ನ ನೋಡಬೇಕಾದ್ರೆ ದೇವರ ಮಕ್ಕಳು, ಯೇಸುಕ್ರಿಸ್ತನ ರಕ್ತ ಶುದ್ಧೀಕರಿಸಲ್ಪಟ್ಟಂಥವರು, ನಾವು ಕರ್ತನ ಜೊತೆಯಲ್ಲಿ ಇರುವಂಥದ್ದು, ಅದರ ಬೀದಿ ಪ್ರತಿಯೊಂದು ಸಂಗತಿ ವರ್ಣಿಸಲ್ಪಟ್ಟಿರುವಾಗ ಎಂಥ ಒಂದು ಸುಂದರವಾದಂಥ ಒಂದು ಸಂಗತಿ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಆ ದಿನಕ್ಕಾಗಿ, ಆ ಸ್ಥಳಕ್ಕಾಗಿ, ಅಂದರೆ ದೇವರು ನಮ್ಮನ್ನು ಆ ಉನ್ನತವಾದಂಥ ಒಂದು ಸ್ಥಿತಿಗೆ, ಮಹಿಮೆಯ ಸ್ಥಿತಿಗೆ ನಮ್ಮನ್ನು ಮಾರ್ಪಡಿಸಿ ನಡೆಸೋದಕ್ಕೋಸ್ಕರ ನಮ್ಮ ಸಿದ್ಧ ಮಾಡ್ತಿದ್ದಾನೆ. ಪ್ರಿಯರೇ, ಈ ಲೋಕದಲ್ಲಿ ಅನೇಕ ಸಂಗತಿ ನಮ್ಮ ಮನೆಯಲ್ಲದೆ ಇರಬಹುದು, ಅಥವಾ ಬೇರೆ ಅನೇಕ ಕೊರತೆಗಳು, ಬಡತನ, ನಾನಾ ಸಂಗತಿ ಇರಬಹುದು. ಆದರೆ ಎಲ್ಲವನ್ನು ಮಾರ್ಪಡಿಸುವಂಥ ದೇವರು ಯೇಸುಕ್ರಿಸ್ತನು ಹೇಳಿದ ಮಾತು, ಇಗೋ ಎಲ್ಲವನ್ನು ಹೊಸದು ಮಾಡ್ತೇನೆ. ಇದರಿಂದ ನಮಗಿರ್ತಕ್ಕಂಥ ಒಂದು ನಿರೀಕ್ಷೆ, ದೇವರು ತನ್ನ ಮಕ್ಕಳಿಗೋಸ್ಕರ ಆ ಒಂದು ಭವ್ಯವಾದಂಥ ಒಂದು ಸಂಗತಿಯನ್ನು, ಮಹಿಮೆಯ ಕಾರ್ಯಗಳನ್ನು ಮಾಡಲಿಕ್ಕೆ ಇರಬೇಕಾದರೆ ಈ ಲೋಕದ ಎಲ್ಲ ಅಲ್ಪ ಸಂಗತಿಗಳು, ಕಷ್ಟ, ನಷ್ಟ, ಸಮಸ್ಯೆಗಳು, ಕೊರತೆಗಳು, ನಾನಾ ಸಂಗತಿಗಳು, ಬಡತನ, ಅನೇಕ ರೀತಿಯಲ್ಲಿ ನಮಗೆ ಹೇಳಿಕೊಳ್ಳಲಾಗದಂಥ ಅನೇಕ ಪರಿಸ್ಥಿತಿಯಲ್ಲಿ ನಾವು ದಾಟಿ ಹೋಗ್ಬೋದು ಪ್ರಿಯರೇ. ಆದರೆ ಒಂದು ಸತ್ಯ ಏನಂತ ಹೇಳಿದ್ರೆ ನಾವು ಈ ಲೋಕದಲ್ಲಿ ಕೆಲವೇ ದಿವಸಗಳು, ವರ್ಷಗಳು ನಾವಿರ್ತೇವೆ ಅಷ್ಟೇ. ಬೇಗನೆ ನಮ್ಮ ಜೀವಿತ ಗತಿಸಿ ಹೋಗುವಂಥದ್ದು. ಅದೇ ನಮ್ಮ ನಂಬಿಕೆ ನಿರೀಕ್ಷೆ ಕರ್ತನಲ್ಲಿ ಇರುವಾಗ ಕರ್ತನು ನಮಗೋ ಸಿದ್ಧ ಮಾಡಿರುವಂಥ ಕಾರ್ಯಗಳನ್ನು ನಾವು ಅದನ್ನು ಅನುಭವಿಸುವ ಹಾಗೆ, ಅದು ದೇವರ ಮಕ್ಕಳಿಗೆ ಮಾತ್ರ ಅದು ಕೊಡಲ್ಪಟ್ಟಿರುವಂಥದ್ದು. ಆದ್ದರಿಂದ ನಾನು ರಕ್ಷಿಸಲ್ಪಟ್ಟಂಥ ವ್ಯಕ್ತಿಯಾಗಿದ್ದೇನೋ, ನಾನು ಈ ಲೋಕದ ಯಾತ್ರೆ ಮುಗಿಸೋದಾದರೆ ಕರ್ತನ ಬಳಿಗೆ ಹೋಗ್ತೇನೆ ಅಂತ ಆ ನಿರೀಕ್ಷೆ ಉಂಟು ನಮ್ಮಲ್ಲಿ, ಅದು ಭಾಳ ಪ್ರಾಮುಖ್ಯ. ಈ ವಾಕ್ಯವನ್ನು ಹೇಳಬೇಕಾದ್ರೆ ನಮ್ಮ ಜೀವಿತದಲ್ಲಿ ಯಾರ್ಯಾರು ಈ ದಿವಸದಲ್ಲಿ ನಾನು ಈ ಲೋಕದ ಯಾತ್ರೆ ಮುಗಿಸುವುದಾದರೆ ಕರ್ತನ ಜೊತೆ ಇರುತ್ತೇನೆ ಅಂತ ಆ ನಂಬಿಕೆ ನಿರೀಕ್ಷೆ ನಮ್ಮಲ್ಲಿ ಉಂಟೋ, ಇಲ್ಲದೆ ಹೋದರೆ ಈ ದಿವಸವೇ ಯೇಸುವೇ ಪಾಪಿಯಾದ ನಾನು ಕ್ಷಮಿಸಪ್ಪ, ಕರುಣಿಸು, ನಾನು ಹೃದಯ ಬಂದು ವಾಸ ಮಾಡುವುದ, ಜೀವಿತ ಮಾರ್ಪಡಿಸು ಕರ್ತನೇ, ನೀನು ನನಗೋಸ್ಕರ ಮಾಡಿರುವಂಥ ಶಿಲುಬೆಯ ಕಾರ್ಯದಲ್ಲಿ ನಾನು ಸಂಪೂರ್ಣವಾಗಿ ನನ್ನನ್ನೇ ನಿನಗೆ ಸಜೀವ ಯಜ್ಞವಾಗಿ ಸಮರ್ಪಿಸಿಕೊಳ್ತೇನೆ ಎಂಬಂತೆ ಈ ಪ್ರತಿಷ್ಠೆಯಲ್ಲಿ ಜೀವಿಸುವಂತೆ ದೇವರು ತನ್ನ ಕೃಪೆಯ ನೀಡಲಿ ಅನ್ನುವಂಥದ್ದೇ ನಮ್ಮ ಯಥಾರ್ಥ ಪ್ರಾರ್ಥನೆಯಾಗಿದೆ. ಇಲ್ಲಿ ಇನ್ನೊಂದು ಸಂಗತಿಯ ನೋಡ್ತಾ ಇದ್ದೇವೆ. ಎರಡನೇ ವಿಷಯದಲ್ಲಿ ನೋಡಬೇಕಾದ್ರೆ ಇಲ್ಲಿ ಪೇತ್ರ ಹೇಳುವಂಥ ಸಂಗತಿ ಏನಂದರೆ ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವಂಥ ಸಂಗತಿ. ಇಲ್ಲಿ ಆತ್ಮಿಕ ಯುದ್ಧದ ಬಗ್ಗೆ ಹೇಳ್ತಿದ್ದಾನೆ. ಅಂದರೆ ಪ್ರತಿಯೊಬ್ಬ ದೇವರ ಮಕ್ಕಳು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡಂಥ ಪ್ರತಿಯೊಬ್ಬ ವ್ಯಕ್ತಿಯ ಜೀವಿತದಲ್ಲಿ ಏನಂದರೆ ಒಂದು ಆತ್ಮಿಕ ಯುದ್ಧ ಉಂಟು. ಯಾರೇ ಆಗಿರ್ಬೋದು, ಅಂದರೆ ಈ ಆತ್ಮಿಕ ಯುದ್ಧ ಏನಂತ ಹೇಳಿದ್ರೆ ಈ ದೇವರ ವಾಕ್ಯ ಹೇಳ್ತದೆ ಅದು ನಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವಂಥದ್ದು. ಅಂದರೆ ಇಲ್ಲಿರುವ ಸಂಗತಿ ಏನಂತ ಹೇಳಿದ್ರೆ ಈ ಲೋಕದಲ್ಲಿ ನಾವು ಯೇಸುಕ್ರಿಸ್ತನ ನ್ಯೂನತೆಗೆ ಸಮೀಪಕ್ಕೆ ಬರುವ ಸಮಯದಲ್ಲಿ ನಮ್ಮ ಮೇಲೆ ಅನೇಕ ವೇಳೆ
ಹೋರಾಡುವ ಸಂಗತಿಗಳು. ನಾವು ನೋಡಬೇಕಾದ್ರೆ ಒಬ್ಬ ವಿಶ್ವಾಸಿಗೆ ಮೂರು ರೀತಿಯ ವೈರಿಗಳಿದ್ದಾರೆ. ನಮ್ಗೆ ಅನೇಕ ವಿಷಯಗಳು ಗೊತ್ತಿದೆ ಮತ್ತು ಅನೇಕ ಸಂಗತಿ ಅದನ್ನು ಆಲೋಚನೆ ಮಾಡಿದ್ದೇವೆ. ಯಾವುದಂತ ಹೇಳಿದ್ರೆ ನಾವು ಆತ್ಮ ಒಂದು ಮೂರು ರೀತಿಯ ವೈರಿಗಳು ಅಂತ ಹೇಳಬೇಕಾದ್ರೆ ಲೋಕ, ಸೈತಾನ, ನಮ್ಮ ಶರೀರ. ಈ ಮೂರು ರೀತಿಯ ಏನಂತ ಹೇಳಿದ್ರೆ ವೈರಿಗಳು ನಮ್ಮ ಮೇಲೆ ಯಾವಾಗಲೂ ದಾಳಿ ಮಾಡುವಂಥದ್ದಾಗಿದೆ. ಇದು ನಮ್ಮ ಆತ್ಮದ ಮೇಲೆ ದಾಳಿ ಮಾಡುವಂಥ ಒಂದು ಸಂಗತಿಗಳು ಎಂಬುದಾಗಿ ಇಲ್ಲಿ ಪೇತ್ರ ಹೇಳಬೇಕಾದ್ರೆ ಅಲ್ಲಿ ಒಂದು ಮಾತು ಹೇಳಿದ್ದೆ, ಸ್ಪೆಸಿಫಿಕ್ ಆಗಿ ಹೇಳಿದ್ದಾನೆ ಅಂದರೆ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕು ಎಂಬುದಾಗಿ. ಅಂದರೆ ನಮ್ಮ ಆತ್ಮದ ಮೇಲೆ ಅನೇಕ ವೇಳೆ ಏನಂತ ಹೇಳಿದ್ರೆ, ಒಂದು ವೇಳೆ ನಾ ಅಲ್ಲಿ ಇಂಗ್ಲೀಷಲ್ಲಿ ನೋಡಬೇಕಾದ್ರೆ ಪ್ರತ್ಯೇಕವಾಗಿ ಹೇಳುವಂಥ ಮಾತು ಏನಂತ ಹೇಳಿದ್ರೆ, ಅಬ್ಸ್ಟೈನ್ ಫ್ರಮ್ ಫ್ಲೆಶ್ಲಿ ಲಸ್ ವಿಚ್ ಆರ್ ವಾರ್ ಅಗೇನ್ಸ್ಟ್ ದ ಸೋಲ್ ಎಂಬುದಾಗಿ. ಅನೇಕ ವೇಳೆ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಾವು ಯೇಸುಕ್ರಿಸ್ತನ ಸ್ವಂತ ರಕ್ಷಣೆ ಅಂಗೀಕರಿಸಿಕೊಂಡಾಗ ನಮ್ಮ ಏನಂದರೆ ಆತ್ಮಕ್ಕೆ ಏನಂದರೆ ಸಂಪೂರ್ಣವಾದ ರಕ್ಷಣೆ ಆಯಿತು. ಆದರೆ ಸೋಲ್ ಮನಸ್ಸು ನಮ್ಮ ಮನಸ್ಸು ಅನೇಕ ವೇಳೆ ಏನಾಗ್ತದೆ ಅಂತ ಹೇಳಿದ್ರೆ ಅದು ಇನ್ನೂ ರಕ್ಷಿಸಲು ಪಡೆದಿರುವಾಗ ದೇಹದಲ್ಲಿ ಪ್ರಯತ್ನ ಮುಂದಿನ ವಾಕ್ಯ ಮುಂದಿನ ಸಂಘದ ಹಿಂದಿನ ವಾಕ್ಯದಲ್ಲಿ ಹೇಳಿದ್ದಾನೆ ಅಂತ ಹೇಳಿದ್ರೆ ನಿಮ್ಮ ಮನಸ್ಸಿನ ನಡುವನ್ನು ಕಟ್ಟಿಕೊಳ್ಳ್ರಿ. ನಾವು ಅದನ್ನು ಪ್ರತ್ಯೇಕವಾಗಿ ದೇವರ ವಾಕ್ಯ ಅನೇಕ ಅದನ್ನು ಆಲೋಚನೆ ಮಾಡಿದ್ದೇವೆ. ನಾವು ಅದನ್ನು ಪ್ರತ್ಯೇಕವಾಗಿ 13 ವರ್ಷದಲ್ಲಿ ಆದ್ದರಿಂದ ನೀವು ಮನಸ್ಸಿನ ನಡುವನ್ನು ಕಟ್ಟಿಕೊಂಡು ಸ್ವಸ್ಥ ಚಿತ್ತರಾಗಿದ್ದು ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ದೊರಕುವ ಭಾಗ್ಯದ ಮೇಲೆ ನಿರೀಕ್ಷೆಯನ್ನು ಸಂಪೂರ್ಣವಾಗಿ ಇಡಿರಿ ಎಂಬುದಾಗಿ. ಅಂದರೆ ಇರುವಂಥ ಸತ್ಯ ಏನಂತ ಹೇಳಿದರೆ, ನಮ್ಮ ಈ ಆತ್ಮಿಕ ಯುದ್ಧದಲ್ಲಿ ಅದು ಅನೇಕ ನಮ್ಮ ಜೀವಿತ ಮೇಲೆ ಪರಿಣಾಮ ಬೀರುವ ಸಂಗತಿಗಳು ನಮ್ಮ ಮನಸ್ಸಿನ ಮೇಲೆ, ನಮ್ಮ ಆಲೋಚನೆಗಳು, ನಾನಾ ಸಂಗತಿಗಳು, ಸೈತಾನ ದಾಳಿಗಳು ಮತ್ತು ನನ್ನ ಪಾಪದ ನಿಯಮ. ಅನೇಕ ವೇಳೆ ನಾವು ರಕ್ಷಿಸಲ್ಪಟ್ಟಿದ್ದರೂ ನಮ್ಮಿರುವಂಥ ಒಂದು ದೇಹದಲ್ಲಿರುವಂಥ ಒಂದು ನಿಯಮ ಉಂಟು. ಏನಂದರೆ ಅದು ಪಾಪದ ನಿಯಮ, ನಮ್ಮ ಅನೇಕ ವೇಳೆ ಆಳುವಂಥ ಸಂಗತಿ. ನಾವು ಪಾಪದ ನಿಯಮದಿಂದ ಸಂಪೂರ್ಣವಾಗಿ ಬಿಡುಗಡೆ ಹೊಂದಿದ್ದೆ ಎಂಬುದಾಗಿ ಅಲ್ಲ. ಅದಕ್ಕೋಸ್ಕರ ದೇವರು ತನ್ನ ಮಗನಾದ ಯೇಸುವಿನ ಮೂಲಕವಾಗಿ ಮಾಡಿರುವಂಥ ಒಂದು ಶ್ರೇಷ್ಠವಾದ ಸಂಗತಿ ಏನಂತ ಹೇಳಿದ್ರೆ, ಆ ಶಿಲ್ಪಿಯ ಕಾರ್ಯದಲ್ಲಿ ನಾನು ಮಾಡಬೇಕಾದಂಥ ಒಂದು ಕಾರ್ಯ ಏನಂತ ಹೇಳಿದ್ರೆ, ನನ್ನ ಪಾಪ ಎಲ್ಲ ನನ್ನ ಪಾಪದ ಸಂಗತಿಗಳು, ತತ್ವ ಪಾಪದ ನಿಯಮ ಏನಾಗಿದೆ ಅಂತ ಹೇಳಿದ್ರೆ, ನಾನು ಯೇಸು ಕ್ರಿಸ್ತನಲ್ಲಿ ಆ ಶಿಲ್ಪಿಯಲ್ಲಿ ನಾನು ಐಕ್ಯವಾಗಿದ್ದೇನೆ, ಪಾಪದ ಪಾಲಿಗೆ ಸತ್ತಿದ್ದೇನೆ, ಪಾಪ ಅಧಿಕಾರ ನಡೆಸೋದು. ದೇವರ ವಾಕ್ಯ ಹೇಳುವಾಗ ರೋಮಾಪುರ ಪತ್ರಿಕೆ ನಾವು 6:7 ಮಾತು ಹೇಳ್ತೇವೆ, ಸತ್ತವನು ಪಾಪದ ಮೇಲೆ ಜಯನ್ ಅಂತ ಹೇಳಿದ್ರೆ, ಪಾಪ ಅಧಿಕಾರ ನಡೆಸೋದು. ಸಿನ್ ಶಲ್ ನಾಟ್ ಡೊಮಿನಿಯನ್ ಓವರ್ ಯು ಸಿನ್. ಯಾಕೆಂದರೆ ಪಾಪದ ಒಂದು ಶಕ್ತಿ ಎಲ್ಲ ಸಂಗತಿಯ ಶಿಲುಬೆಯಲ್ಲಿ ಯೇಸು ಕ್ರಿಸ್ತನು ಸಂಪೂರ್ಣವಾಗಿ ತೀರಿಸಿದ್ದಾನೆ. ಯೇಸು ಕ್ರಿಸ್ತನು ಬಂದಂಥ ಉದ್ದೇಶ, ಯೇಸು ಕ್ರಿಸ್ತನು ಯಾಕೆ ಶಿಲುಬೆಯಲ್ಲಿ ಪ್ರಾಣ ಕೊಡಬೇಕಾಯಿತು ಅಂತ ಹೇಳಿದ್ರೆ, ಈ ಪಾಪದ ಭಯಂಕರವಾದ ಸ್ಥಿತಿ, ದೇವರ ಪಾಪ ದೇವರ ಮಹಿಮೆಯನ್ನು ಕಳ್ಕೊಳ್ಳುವಂತೆ ಮಾಡಿತು, ದೇವರ ಶಾಪಕ್ಕೆ ದೇವರ ಕೋಪಕ್ಕೆ ಗುರಿ ಮಾಡಿದ ಸಂಗತಿ ಪಾಪದ ಸ್ಥಿತಿ. ಯೇಸು ಕ್ರಿಸ್ತನು ಬಂದ ಉದ್ದೇಶ ಈ ಪಾಪಗಳನ್ನು ಹೋರಾಡಿಸೋದಕ್ಕೋಸ್ಕರ ಆತನು ಬಂದನು ಎಂಬುದಾಗಿ ನೋಡ್ತೇವೆ. ಒಂದು ಯೋಹಾನ ನಾವು 3:4 ನೋಡಬೇಕಾದ್ರೆ, ಯೇಸು ಕ್ರಿಸ್ತನ ಪ್ರತ್ಯಕ್ಷನ ಸಂಗತಿ ಅಂದರೆ ಪಾಪವನ್ನು ಹೋಗಲಾಡಿಸೋದಕ್ಕೋಸ್ಕರ, ಸೈತಾನ ಕಾರ್ಯಗಳು ಲಯ ಮಾಡೋದಕ್ಕೋಸ್ಕರ ಎಂಬುದಾಗಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ಆದ್ದರಿಂದ ಇಲ್ಲಿ ಇರುವಂಥ ಒಂದು ಸಂಗತಿ ಸತ್ಯ ಇಲ್ಲಿ ಪೇತ್ರ ತರುವಂಥದ್ದು ಏನಂತ ಹೇಳಿದ್ರೆ, ನಮ್ಮ ಆತ್ಮದ ಮೇಲೆ, ನಮ್ಮ ಮನಸ್ಸಿನ ಮೇಲೆ, ನಮ್ಮ ಜೀವಿತ ನಾವು ಹಾದು ಹೋಗುವಂಥ ಅನೇಕ ಸನ್ನಿವೇಶಗಳಲ್ಲಿ ಏನೆಂದರೆ, ನಾವು ಕರ್ತನಿಗಾಗಿ ಜೀವಿಸದಂತೆ, ಕರ್ತನ ಮಯಪಡಿಸದಂತೆ, ಜಯದ ಜೀವಿತದಲ್ಲಿ ನಾವು ಜೀವಿಸಿದಾಗ ಅನೇಕ ವೇಳೆ ಹೊರಗಿನ ಸಂಗತಿಗಳು, ಸೈತಾನ ಕಾರ್ಯಗಳು, ನಮ್ಮ ಒಳಗಿನ ಪಾಪದ ಆಶಯಗಳು, ದುರಾಶಯಗಳು, ಶರೀರದ ಆಶಯಗಳು ನಮ್ಮ ಮೇಲೆ ಹೋರಾಡುವಂಥದ್ದಾಗಿದೆ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಅದರಿಂದ ಈ ಒಂದು ಹೋರಾಟದಲ್ಲಿ ನಾವು ಜೀವಿಸಬೇಕಾದರೆ, ಅದಕ್ಕೋಸ್ಕರ ಇಲ್ಲಿಂದ ಅನೇಕ ವೇಳೆಯಲ್ಲಿ ನಮಗಿರ್ತಕ್ಕಂಥ ಅನೇಕ ಸೋಲುವಿಕೆ, ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ಏರು ತಗ್ಗುವಲ್ಲಿರ್ತದೆ. ಆತ್ಮಿಕ ಜೀವಿತದಲ್ಲಿ ನಾವು ಯಾವಾಗ ನಾವು ಕರ್ತನಿಗೆ ಸಂಪೂರ್ಣ ಸಮರ್ಪಿಸಿಕೊಂಡು ಆತನ ಅನಿಯುವಂತೆ ಭಯದ ಜೀವಿಸ್ತೇವೋ, ಜಯ ಹೊಂದುತ್ತೇವೆ. ಆದ್ದರಿಂದ ಇಲ್ಲಿ ಇರುವಂಥ ಒಂದು ಸತ್ಯ ಏನಂತ ಹೇಳಿದ್ರೆ, ಪೇತ್ರ ಹೇಳಬೇಕಾದ್ರೆ ನೀವು ದೂರವಾಗಿರಬೇಕು ಅಂದರೆ ಜವಾಬ್ದಾರಿಕೆ ಕೊಡಲ್ಪಟ್ಟಿದೆ. ಅಂದರೆ ನನ್ನ ಜೀವಿತ, ನನ್ನ ಮನಸ್ಸು, ನನ್ನ ಆಲೋಚನೆ, ನನ್ನ ಧ್ಯಾನ ಏನಂತ ಹೇಳಿದ್ರೆ ಯೇಸು ಕ್ರಿಸ್ತನಲ್ಲಿ ಸಂಪೂರ್ಣವಾಗಿ ನಾನು ಐಕ್ಯವಾಗಿರಬೇಕು ಎನ್ನುವಂಥದ್ದು. ಲೋಕದ ಆಶೆ ಒಳಕೂಡುದು. 1 ಯೋಹಾನ 2:15 ನೋಡ್ತೇವೆ, ಲೋಕವನ್ನಾಗಲಿ ಲೋಕದ ಸಂಗತಿಗಳನ್ನ ಪ್ರೀತಿಸಬೇಡ್ರಿ. ಯಾವನಾದರೂ ಲೋಕ ಪ್ರೀತಿಸಿದರೆ ದೇವರ ಮೇಲೆ ನನ್ನ ಪ್ರೀತಿಯವನಿಲ್ಲ. ಲೋಕದ ಶರೀರದ ಆಶೆ ಬದುಕು ಮಾಡಿ ಅದು ನೋಡಿ, ಶರೀರದ ಆಶೆ ನೋಡಿ, ಅದು ಏನೋ ಸ್ಪಷ್ಟವಾಗಿ ಹೇಳಬೇಕಾದ್ರೆ, ಕಣ್ಣಿನ ಆಶೆ, ಶರೀರದ ಆಶೆ, ಬದುಕು ಮಾಡಿ ಡಂಬ, ಇವೆಲ್ಲವೂ ಏನಂದರೆ ಲೋಕದಿಂದ ಹುಟ್ಟಿದಗಳಾಗಿವೆ.
ಆದ್ದರಿಂದ ದೇವರ ಮನುಷ್ಯನು, ದೇವರ ಮಕ್ಕಳು ಯೇಸುಕ್ರಿಸ್ತನ ಹಿಂಬಾಲಿಸುವಂತೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವಿತದಲ್ಲಿ ಇವುಗಳಿಗೆ ದೂರವಾಗಿರಬೇಕು, ತನ್ನ ಪ್ರತ್ಯೇಕಿಸಿಕೊಳ್ಳಬೇಕು ಎಂಬ ಸಂಗತಿ ನೋಡ್ತೇವೆ. ನಾವು ಯೋಸೇಫನ ಜೀವಿತ ನೋಡುವಾಗ ನಾವು ಆದಿಕಾಂಡ ನಾವು ಅದರಲ್ಲಿ ಪ್ರತ್ಯೇಕವಾಗಿ ನೋಡ್ತೇವೆ. ನಾವು ಮೂವತ್ತೊಂಬತ್ತನೇ ಅಧ್ಯಾಯದಲ್ಲಿ 11:9 ಅಂಶದಲ್ಲಿ ಯೋಸೇಫನ ಅವನು ಪೋಟಿಫರನ ಮನೆಯಲ್ಲಿದ್ದಾಗ ಅಲ್ಲಿ ಒಂದು ಘಟನೆ ನಡೆಯಿತು. ಏನಂತ ಹೇಳಿದರೆ ಪೋಟಿಫರನ ಹೆಂಡತಿ ಯೋಸೇಫನನ್ನು ಪಾಪಕ್ಕೆ ಪ್ರೇರೇಪಿಸುವಂಥ ಸಮಯದಲ್ಲಿ ಯೋಸೇಫನು ಅದಕ್ಕೆ ಒಳಪಡಲಿಲ್ಲ ಎಂಬುದಾಗಿ ನೋಡ್ತೇವೆ. ಅನೇಕ ಸಾರಿ ಆಕೆ ಪ್ರಯತ್ನ ಮಾಡಿದ್ದಾಳೆ, ಆದರೆ ಯೋಸೇಫನ ಜೀವಿತದಲ್ಲಿ ದೇವರ ಭಯದಲ್ಲಿ, ದೇವರ ಪ್ರಜ್ಞೆಯಲ್ಲಿ, ದೇವರ ಆ ಒಂದು ಸಹವಾಸದಲ್ಲಿ ಜೀವಿಸ್ತಾ ಇದ್ದಂಥ ಯವನಸ್ಥನು ಅಲ್ಲಿ ನೋಡ್ತೇವೆ. ಒಂದು ದಿವಸ ಯಾರೂ ಇರಲಿಲ್ಲ ಆ ಸಮಯದಲ್ಲಿ, ಯೋಸೇಫನನ್ನು ಪಾಪಕ್ಕೆ ಪ್ರೇರೇಪಿಸುವಾಗ ಆತನು ಅಲ್ಲಿಂದ ಓಡಿ ಹೋದನು ಎಂಬುದಾಗಿ ನೋಡ್ತೇವೆ. ತನ್ನ ಮೇಲಂಗಿಯನ್ನು ಎಳೆದು ಬಿಟ್ಟು ಸಂಪೂರ್ಣವಾಗಿ ಆತನು ಏನಂದರೆ ಪಾಪಕ್ಕೆ ಒಳಪಡದಂತೆ ಆ ದೂರವಾಗಿ ಓಡಿ ಹೋದಂಥ ಒಂದು ಒಬ್ಬ ಯವನಸ್ಥನ ಜೀವಿತ ಅಲ್ಲಿ ರೆಕಾರ್ಡ್ ಆಗಿದೆ ಎಂಬುದಾಗಿ ನೋಡಿ, ದೇವರನ್ನು ಸನ್ಮಾನಿಸಿದ ಹಾಗೆ ಪರಿಶುದ್ಧತೆಯಲ್ಲಿ ನೀತಿಯಲ್ಲಿ ಆತ ಜೀವಿಸಿದಾಗ ದೇವರು ಅವನು ವಿಶೇಷವಾಗಿ ಆಶೀರ್ವದಿಸಿ ಮುಂದೆ ನೋಡ್ತೇವೆ. ದೇವರು ಯೋಸೇಫನನ್ನು ಆ ಒಂದು ಈಜಿಪ್ಟ್ನ ಐಗುಪ್ತ ದೇಶದ ಸರ್ವಾಧಿಕಾರಿಯಾಗಿ ದೇವರು ಆತ ನೇಮಿಸಿದಂಥ ಒಂದು ಸಂಗತಿಯನ್ನು ನೋಡ್ತೇವೆ ಪ್ರಿಯರೇ. ಅಂದರೆ ಎಷ್ಟರ ಮಟ್ಟಿಗೆ ಶರೀರದ ಸಂಗತಿಗಳು, ಲೋಕದ ಆಶಯಗಳು, ನಾನಾ ಸಂಗತಿಗಳು ಬಗ್ಗೆ ಉಂಟಾದರೆ ಅವುಗಳನ್ನು ಅಸಹಿಸಿ ಹಾಗೆ ಮಾಡಿ ಅದನ್ನು ನಿರಾಕರಿಸಿದಂಥ ಸಮಯದಲ್ಲಿ ದೇವರ ಆತ್ಮನ ಬಲದಲ್ಲಿ ಜೀವಿಸುವಾಗ ದೇವರು ನಮ್ಮ ಎಷ್ಟರ ಮಟ್ಟಿಗೆ ನಡೆಸ್ತಾನೆ ಎನ್ನುವ ಸಂಗತಿ. ಅದರಿಂದ ನಾವು ಪ್ರತ್ಯೇಕವಾಗಿ ಆ ಯೋಸೇಫನ ಜೀವಿತ ನೋಡಬೇಕು. ಎಂಥ ರೀತಿಯಲ್ಲಿ ದೇವರ ಮಹಿಮೆಯಲ್ಲಿ ನೆಲೆಗೊಂಡಂಥ ವ್ಯಕ್ತಿ, ಪವಿತ್ರತೆಯಲ್ಲಿ ದೇವರನ್ನು ಮಯಪಡಿಸಿದಂಥ ರೀತಿಯಲ್ಲಿ ಅವನ ಜೀವಿತ ಇತ್ತು ಎಂಬುದಾಗಿ ನಾವು ನೋಡ್ತೇವೆ. ಪೇತ್ರನು ಹೇಳಬೇಕಾದರೂ ಇಲ್ಲಿ ಸಮಯದಲ್ಲಿ ಈ ಲೋಕದಲ್ಲಿ ನಾನಾ ಥರವಾದಂಥ ಆಶಯಗಳು ನೋಡ್ತೇವೆ, ಅಟ್ರಾಕ್ಷನ್ಸ್ಗಳು ನೋಡ್ತೇವೆ. ನಾವು ಟಿ ವಿ ನೋಡಬೇಕಾದ್ರೆ ಬೇರೆ ಬೇರೆ ಸಂಗತಿ ಇದೇ ಅಶ್ಲೀಲವಾದ ಸಂಗತಿಗಳು ಇದೇ ನೋಡುವ ಅನೇಕ ಮ್ಯಾಗಝಿನ್ಗಳು ನಾನಾ ಸಂಗತಿಗಳು ನೋಡಬೇಕಾದ್ರೆ ಒಬ್ಬ ವ್ಯಕ್ತಿಯನ್ನು ಪಾಪಕ್ಕೆ ನಡೆಸುವಂಥ ಪ್ರೇರೇಪಿಸುವಂಥ ಅನೇಕ ಸಂಗತಿಗಳು ಈ ಲೋಕದಲ್ಲಿ ಉಂಟು ಎಂಬುದಾಗಿ ನಾವು ನೋಡ್ತೇವೆ. ದೇವರ ವಾಕ್ಯ ಹೇಳ್ತದೆ ಇವುಗಳಿಂದ ನೀವೇನು ಮಾಡಬೇಕಂತೆ ದೂರವಾಗಿರಬೇಕು ಎಂಬುದಾಗಿ. ಅದು ಎಂಥ ಒಂದು ವಿಶೇಷವಾದ ಎಚ್ಚರಿಕೆ ಅಂದರೆ ಅಬ್ಸ್ಟೈನ್ ಫ್ರಮ್ ಫ್ಲೆಶ್ಲಿ ಲಸ್. ನಾವು ಯಾಕೋಬನ್ನ ಪತ್ರಿಕೆ ನೋಡುವ ಒಂದು ಮಾತು ನೋಡ್ತೇವೆ, ಈ ಪಾಪಕ್ಕೆ ನಾವು ಪ್ರೇರೇಪಣೆ ಉಂಟಾಗುವ ಸಂಗತಿಗಳು, ಆಶೆಗಳ ಸಂಗತಿಗಳನ್ನು ಅಲ್ಲಿ ಯಾಕೋಬ ತಿಳಿಸಿದ್ದಾನೆ. 1:14 ಹೀಗೆ ಉಂಟು, ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ, ಆಮೇಲೆ ಆಶೆಯು ಬಸುರಾಗಿ ಪಾಪವನ್ನು ಇರುತ್ತದೆ. ಪಾಪವು ತುಂಬ ಬೆಳೆದು ಏನಂತೆ ಮರಣವನ್ನು ನಡೆಯುತ್ತದೆ. 14-15 ನೋಡ್ತಿದ್ದೇವೆ ಪ್ರಿಯರೇ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಏನಂತ ಹೇಳಿದ್ರೆ ಪಾಪದ ಒಂದು ತತ್ವ ನಿಯಮ ನಮ್ಮನ್ನು ಹಾಳು ಮಾಡಬೇಕು, ಹಾಳುವಂಥ ಸಂಗತಿಗಳು ಸಹಿತನ ಅನೇಕ ಪಾಪಕ್ಕೆ ಪ್ರೇರೇಪಿಸುವಂಥ ಸಂಗತಿಗಳು ನಮ್ಮ ಜೀವಿತ ಬರುವ ಸಾಧ್ಯ ಉಂಟು ಯಾವುದೇ ಸಮಯದಲ್ಲಿ ಆದರೂ. ಅದಕ್ಕೋಸ್ಕರ ರೋಮಾಪುರ ಪತ್ರಿಕೆ ಪೌಲನು ಹೇಳಬೇಕು 6:5 ಪ್ರಾಮುಖ್ಯವಾಗಿ ಪಾಪದ ಮೇಲೆ ಸಂಪೂರ್ಣವಾದ ಜಯ. ಅದಕ್ಕೋಸ್ಕರ 11 ಬರುವಾಗ ಅದು ಹೇಳ್ತಿದ್ದಾನೆ, ನಾವು ಪಾಪದ ಪಾಲಿ ಸತ್ತಿದ್ದೇವೆ ಮತ್ತು ಯೇಸುಕ್ರಿಸ್ತನೊಂದಿಗೆ ಸತ್ತಿದ್ದೇನೆ, ಯೇಸುಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿದ್ದೇನೆ ಎಂಬುದನ್ನು ಎಣಿಸಿಕೊಳ್ಳ್ರಿ. ಅಂದರೆ ಯೇಸುಕ್ರಿಸ್ತನ ಆ ಶಿಲುಬೆಯ ಮರಣ ಮತ್ತು ಯೇಸುಕ್ರಿಸ್ತನ ಪುನರುತ್ಥಾನ ಶಕ್ತಿ ಬಲ ನಮ್ಮನ್ನು ಏನು ಮಾಡ್ತದೆ, ಪಾಪಕ್ಕೆ ಒಳಪಡದಂತೆ ಪಾಪದ ನಿಯಮದಿಂದ ನಾನು ಬಿಡಿಸ್ತದೆ. ನಾವು ರೋಮಾಪುರ ಪತ್ರಿಕೆ 8:1-2 ನೋಡ್ತಾ ಬರಬೇಕಾದ್ರೆ ಅಲ್ಲಿ ಪೌಲನು ಇನ್ನೊಂದು ಮಾತು ಹೇಳ್ತಿದ್ದಾನೆ ಅಂತ ಹೇಳಿದ್ರೆ, ಪವಿತ್ರಾತ್ಮನ ನಿಯಮವು ನಿನ್ನನ್ನು ಪಾಪ ಮರಣದ ನಿಯಮದಿಂದ ಬಿಡಿಸಿತು ಎಂಬುದಾಗಿ ಹೇಳ್ತಿದ್ದಾನೆ. ಪ್ರಿಯರೇ, ಈ ವಾಕ್ಯದ ಸತ್ಯತೆ ಅಂತ ಹೇಳಿದ್ರೆ ದೇವರು ತನ್ನ ಮಕ್ಕಳು ಇಷ್ಟಪಡುವ ಸಂಗತಿ ಏನಂದರೆ ಜಯದ ಜೀವಿತ ನಾವು ಜೀವಿಸಬೇಕು. ಪರಲೋಕದ ಆ ಒಂದು ಬಾಧ್ಯತೆಯಲ್ಲಿ ನಾವು ಜೀವಿಸಬೇಕಾದ್ರೆ ಕರ್ತನಲ್ಲಿ ಆನಂದಿಸುವ ಸಂಗತಿಗಳು, ದೇವರ ಪ್ರಸನ್ನತೆಯಲ್ಲಿ, ಆತನ ಅನ್ಯೋನ್ಯತೆ ಐಕ್ಯತೆಯಲ್ಲಿ, ಪಾಪದ ಯಾವುದೇ ಸಂಗತಿ ಆಗಲಿ ನಮ್ಮನ್ನು ಆಳದಂತೆ ಎಷ್ಟು ಮಟ್ಟಿಗೆ ನಾವು ಜೀವಿಸಬೇಕಾಗಿದೆ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಆದ್ದರಿಂದ ಅನೇಕ ವೇಳೆ ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ಮುಗುರಿಸ್ತೇವೆ, ಬೀಳುತ್ತೇವೆ, ಹೇಳ್ತೇವೆ, ನಾನಾ ಸಂಗತಿಗಳು ನಮ್ಮ ಅನುಭವದಲ್ಲಿ ಉಂಟು ಎಂಬುದಾಗಿ ನಾವು ನೋಡ್ತೇವೆ. ಅದರಿಂದ ಈ ಎಲ್ಲ ಸಂಗತಿಗಳಲ್ಲಿ ನಾವು ನೋಡಬೇಕಾದ್ರೆ ದೇವರ ಮಕ್ಕಳು ಈ ದಿನಗಳಲ್ಲಿ ನಾವು ಎಷ್ಟರ ಮಟ್ಟಿಗೆ ಎಚ್ಚರಿಕೆಯಿಂದ ನಾವು ಜೀವಿಸಬೇಕಾಗಿದೆ ಎಂಬುದಾಗಿ ನಾವು ನೋಡಬೇಕಾದ್ರೆ
ಕರ್ತನು ನಮ್ಮನ್ನು ಕರೆದಿರುವಂಥ ಉದ್ದೇಶಗಳು ಏನು ಎಂಬುದಾಗಿ ನಾವು ನೋಡ್ತೇವೆ. ನಾವು ಯಾಕೋಬ ಪತ್ರಿಕೆಯಲ್ಲಿ ಇನ್ನೊಂದು ವಾಕ್ಯವನ್ನು ನೋಡ್ತೇವೆ, 4:1 ಹೀಗೆ ಉಂಟು: ನಿಮ್ಮಲ್ಲಿ ಯುದ್ಧಗಳು ಕಾದಾಟಗಳು ಎಲ್ಲಿಂದ ಹುಟ್ಟುತ್ತವೆ? ನಿಮ್ಮ ಇಂದ್ರಿಯಗಳಲ್ಲಿ ಹೋರಾಡುವ ಭೋಗಾಶೆಗಳಿಂದಲೇ ಅಲ್ಲವೇ? ನೀವು ಆಶಿಸಿದರೂ ಹೊಂದದೇ ಇದ್ದೀರಿ. ನೀವು ಕೊಲೆಗಾರರಾಗುವಷ್ಟು ಹೊಟ್ಟೆಕಿಚ್ಚು ಪಟ್ಟಾದರೂ ಸಂಪಾದಿಸಲಾರದೇ ಇದ್ದೀರಿ. ನೀವು ಕಾದಾಡುತ್ತೀರಿ, ಯುದ್ಧ ಮಾಡುತ್ತೀರಿ. ನೋಡ್ರಿ, ಒಂದೊಂದು ಮಾತನ್ನು ಯಾಕೋಬನ್ ಸಹ ತಿಳಿಸಿದ್ದಾನೆ. ಅಂದರೆ ನಮ್ಮ ಆಂತರ್ಯ ಜೀವಿತದಲ್ಲಿ ಬರುವಂಥ ಅನೇಕ ಹೋರಾಟಗಳು, ನಮ್ಗೆ ಇಷ್ಟವಿಲ್ಲದಂಥ ಸಂಗತಿಗಳು, ಅಂದರೆ ಪೌಲನು 6:7 ಬರುವಾಗ ಹೇಳ್ತಿದ್ದ, ಅಯ್ಯೋ ಎಂಥ ದುರಾವಸ್ಥೆಯಲ್ಲಿ ಇರುವಂಥ ಮನುಷ್ಯ ನಾನು ಎಂಬುದಾಗಿ, ಎಂಥ ಒಂದು ಪಾಪದ ಸ್ಥಿತಿಗಿಂತ ಮಾಡಬಾರ್ದೇ ಮಾಡ್ತಾ ಇದ್ದೇನೆ, ಹೋರಾಟದ ಸಂಗತಿಗಳು ಉಂಟು ಎಂಬುದನ್ನು ಅಲ್ಲಿ ಅರಿಕೆ ಮಾಡುವ ಸಂಗತಿಯನ್ನು ನೋಡ್ತೇವೆ. ಪ್ರಿಯರೇ, ಇದು ನಿನ್ನ ಅನುಭವ ಆಗಿದೆಯೋ? ಈ ವಾಕ್ಯ ಕೇಳಬೇಕಾದ್ರೆ ನಿನ್ನ ಜೀವಿತ ಯಾವ ಮಟ್ಟದಲ್ಲಿ ಉಂಟು, ಯಾವ ಸ್ಥಿತಿಯಲ್ಲಿ ದಾಟಿ ಹೋಗ್ತಾ ಇದ್ದೀ? ಈ ಒಂದು ಹೋರಾಟದ ಆತ್ಮಿಕ ಹೋರಾಟದ ಜೀವಿತದಲ್ಲಿ ನಿನ್ನ ಮೇಲೆ, ದೇಹದ ಮೇಲೆ ಆಗಲಿ, ಮನಸ್ಸಿನ ಮೇಲೆ ಆಗಲಿ ಹೋರಾಡ ಅನೇಕ ಸಂಗತಿಗಳು, ಲೋಕದ ಸಂಗತಿಗಳು ಹೋರಾಡುವಾಗ ಅವಾಗ ಒಳಪಟ್ಟು ಸಂಪೂರ್ಣವಾಗಿ ಕರ್ತನಿಂದ ದೂರವಾಗಿ ಹೋಗಿದ್ದೀಯೋ? ದೇವರ ವಾಕ್ಯ ಎಚ್ಚರಿಸ್ತಾ ಇದೆ, ಕರ್ತನ ಬೆಳಗ್ಗೆ ನಮ್ಮ ಯಥಾರ್ಥವಾಗಿ ನಮ್ಮ ತಗ್ಗಿಸಿಕೊಂಡು ನಮ್ಮ ಯಥಾರ್ಥ ಪಾಪ ಪಾಪ ಅರಿಕೆ ಮಾಡಿ ಕರ್ತನ ಬಳಿಗೆ ಬರುವಾಗ ದೇವರ ವಾಕ್ಯ ಹೇಳ್ತದೆ. 1:9 ನೋಡುವಾಗ ಇರುವಂಥ ವಾಕ್ಯ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತ ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪನ ಶ್ರಮಿಸಿಬಿಟ್ಟು ಸಕಲ ನೀತಿಯಿಂದ ನಮ್ಮನ್ನು ಶುದ್ಧಿ ಮಾಡ್ತಾನೆ ಎಂಬುದಾಗಿ. ಪ್ರಿಯರೇ, ಯಾವ ಸ್ಥಿತಿಯಲ್ಲಿ ಬಿದ್ದು ಹೋಗಿದ್ದೇವೆ ಅಲ್ಲಿಂದ ಎದ್ದೇಳ್ಬೇಕು. ನಾವು ನಮ್ಮ ಸ್ಥಿತಿ ಅರ್ಥ ಅರಿಕೆ ಮಾಡಬೇಕು. ದೇವರೇ, ಇಂಥ ದುರಾವಸ್ಥೆಯಲ್ಲಿ ಬಿದ್ದು ಹೋಗಿದ್ದೇನೆ, ಪಾಪದಲ್ಲಿ ಶರೀರದ ಆಶಯಗಳಿಗೆ ಒಳಪಟ್ಟು ಜೀವಿಸ್ತಾ ಇದ್ದೇನೆ, ಕರ್ತನೇ ನನ್ನನ್ನು ಇವುಗಳಿಂದ ಬಿಡುಗಡೆ ಮಾಡು. ಅದಕ್ಕೆ ಪೌಲನು ರೋಮಾಪುರ ಪತ್ರಿಕೆ 8:37 ನೋಡಬೇಕಾದ್ರೆ, ನಾ ಕ್ರಿಸ್ತನ ಯೇಸು ಕ್ರಿಸ್ತನ ಮೂಲಕ ಪೂರ್ಣ ಜಯಶಾಲಿಗಳಾಗಿದ್ದೇವೆ, ಯು ಆರ್ ಮೋರ್ ದೆನ್ ಕಾನ್ಕರರ್ಸ್ ಟು ಲಾರ್ಡ್ ಜೀಸಸ್ ಕ್ರೈಸ್ಟ್ ಎಂಬುದಾಗಿ ಹೇಳ್ತಿದ್ದಾನೆ. ಅಂದರೆ ಯೇಸು ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಯಾವುದು ಅಗಲಿಸಲಾರದು ಎಂಬ ರೀತಿ ಹೇಳ್ತಿದ್ದ. ಆದ್ದರಿಂದ ನಮ್ಮ ಜೀವಿತದಲ್ಲಿ, ನಮ್ಮ ಆತ್ಮದ ಮೇಲೆ, ನಮ್ಮ ದೇಹದ ಮನಸ್ಸಿನ ಮೇಲೆ ಅನೇಕ ಹೋರಾಡುವ ಸಂಗತಿಗಳು, ಬರುವಂಥ ಆಲೋಚನೆಗಳಾಗಿ ಎಲ್ಲವನ್ನು ಕರ್ತನ ಕೈಗೆ ಸಮರ್ಪಿಸಿಕೊಳ್ಳಬೇಕು. ಅದಕ್ಕೆ ಪೌಲನು ಹೇಳ್ತಿದ್ದಾನೆ, ನಿಮ್ಮ ಪೂರ್ವ ಸ್ವಭಾವ ಎಲ್ಲವೂ ಯೇಸು ಕ್ರಿಸ್ತನಲ್ಲಿ ಕೂಡಿಸಲ್ಪಟ್ಟಿರುವಾಗ ನಾವೇನಂತ ಹೇಳಿದ್ರೆ, ಪರಿಶುದ್ಧ ಆತ್ಮ ಅನುಸರಿಸಿ ನಡೆದುಕೊಳ್ಳ್ರಿ. ನಾನು ವಾಕ್ಯವನ್ನು ಓದೋಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ನಾವು ಗಲಾತ್ಯ ಪತ್ರಿಕೆಯ ಮಾತು ಪೌಲನ ಬರೀಬೇಕಾದ್ರೆ ಅಲ್ಲಿ ಹೀಗೆ ಉಂಟು ಏನಂತ ಹೇಳಿದ್ರೆ, 5:5 ಇರುವಂಥ ಮಾತು ಏನಂದರೆ, 16 ನಾನು ಹೇಳುವುದೇನೆಂದರೆ, ಪವಿತ್ರ ಆತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಯಾಕೆಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನ ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡದಿಚ್ಚಿಸುವುದನ್ನು ಮಾಡದಂತೆ ಅವು ಒಂದಕ್ಕೊಂದು ಹೋರಾಡುತ್ತವೆ. ನೋಡಿ, ದೇವರಾತ್ಮನು ನಮ್ಮ ಇರುವಾಗ ನಮ್ಮ ಅನೇಕ ಶರೀರ ಸಂಗತಿ ಒಂದಕ್ಕೊಂದು ಹೋರಾಡುವ ಸಂಗತಿ ಉಂಟು. ಅದಕ್ಕೋಸ್ಕರ ಪವಿತ್ರ ಆತ್ಮನನ್ನು ಅನುಸರಿಸಿ ನಡೆದುಕೊಳ್ಳ್ರಿ. ಅದೇ 5:24 ಗಲಾತ್ಯದಲ್ಲಿ, ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆ ಸ್ವೇಚ್ಛಾಭಿಲಾಷೆ ಸಹಿತ ಶಿಲುಬಿಗೆ ಹಾಕಿದವರು. ಅಂದರೆ ನಮ್ಮ ಈ ಒಂದು ದೇವರ ಮಕ್ಕಳ ಯೇಸುಕ್ರಿಸ್ತನ ಮಾಡಿದಂಥ ಒಂದು ಸಂಗತಿ ಏನಂತ ಹೇಳಿದ್ರೆ, ನಮ್ಮನ್ನು ದೇವರು ಯೇಸುಕ್ರಿಸ್ತನೊಂದಿಗೆ ಏನಂದರೆ, ನಮ್ಮ ಶರೀರ ಭಾವದ ಎಲ್ಲ ಸಂಗತಿಗಳು, ಅದರ ವಿಷಯಾಭಿಲಾಷೆ ಸ್ವೇಚ್ಛಾಭಿಲಾಷೆ, ಅದೆಲ್ಲ ತತ್ವಗಳು, ಆತ್ಮನ ಅಲ್ಲಿ ಪಾಪದ ನಿಯಮ ತತ್ವಗಳು ಏನಂತ ಎಲ್ಲ ಶಿಲುಬೆಯಲ್ಲಿ ಹಾಕಲ್ಪಟ್ಟಿದೆ. ಯಾವಾಗ ಅದನ್ನು ಎಣಿಸ್ಕೊಳ್ಬೇಕು, ನಾನು ಪಾಪದ ಪಾಲಿಗೆ ಸತ್ತಿದ್ದೇನೆ, ಆಶೆಗಳಿಗೆ ದುರಾಶೆಗಳಿಗೆ ಸತ್ತಿದ್ದೇನೆ. ಯಾವಾಗ ಎಣಿಸ್ಕೊಳ್ತೇವೋ ಅದು ನಮ್ಮಲ್ಲಿ ಕಾರ್ಯ ಮಾಡೋ ಸಾಧ್ಯ ಇಲ್ಲ. ಪ್ರಿಯರಿ, ಅದಕ್ಕೋಸ್ಕರ ಪರಿಶುದ್ಧಾತ್ಮನ ನಮ್ಗೆ ಕೊಟ್ಟಿರುವಂಥ ಸಂಗತಿ ಅಂದರೆ, ಪುನರುತ್ಥಾನದ ಶಕ್ತಿಯ ಬಲದಲ್ಲಿ ನಾನು ಜೀವಿಸಬೇಕು ಎನ್ನುವಂಥ ಸಂಗತಿ. ಈ ಹೋರಾಟ ಪ್ರಿಯರಿ ಲೋಕ ಬಿಡುವವರೆಗೂ ಇರ್ತದೆ. ಕೆಲವು ದಿವಸಗಳು ವರ್ಷಗಳು ಮಾತ್ರ ಎಂಬುದಾಗಲ್ಲ, ಈ ಲೋಕ ಬಿಡುವವರೆಗೂ ಈ ನರಳಾಡ್ತೇವೆ ನಾವು, ಹೋರಾಡ್ತೇವೆ ನಾವು. ಆದರೆ ಕರ್ತನ ಕೃಪೆ ದೇರ್ಕೊಡುವ ಆತನಾಗಿದ್ದಾನೆ, ನಮ್ಮ ಜಯದ ನಡೆಸುವ ಆತನಾಗಿದ್ದಾನೆ, ಆತ ಜಯ ಸಾಧಿಸಿದ್ದಾನೆ ಪಾಪದ ಮೇಲೆ, ಲೋಕದ ಮೇಲೆ, ಸೈತಾನ ಮೇಲೆ, ಮರಣದ ಮೇಲೆ ಜಯ ಸಾಧಿಸಿರುವಂಥ ಕರ್ತನ ಜೊತೆ ಇರುವಾಗ ನಾನು ಕರ್ತನಿಗೆ ಎಷ್ಟೋ ಸ್ತೋತ್ರ ಸಲ್ಲಿಸಬೇಕು. ಆದ್ದರಿಂದ ದೇವರ ವಾಕ್ಯದ ಮಾತು ಏನಂತ ಹೇಳಿದರೆ, ಪ್ರಿಯರೇ, ಪ್ರವಾಸಿಗಳು ಪ್ರದೇಶಸ್ಥರು ಆಗಿರುವ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕೆಂದು ನಿಮ್ಮನ್ನು ಎಚ್ಚರಿಸುತ್ತೇನೆ.
ಅದರಿಂದ ನಾವು ಎಷ್ಟರ ಮಟ್ಟಿಗೆ ನಾವು ಈ ಎಲ್ಲ ಸ್ಥಿತಿಯಲ್ಲಿ ನಮ್ಮ ಜವಾಬ್ದಾರಿಕೆ ತಿಳಿದು ನಾನು ಯೇಸು ಕ್ರಿಸ್ತನೊಡನೆ ಗಲಾತ್ಯ ಪತ್ರ 2:27 ಪ್ರಕಾರ ನಾನು ಯೇಸು ಕ್ರಿಸ್ತನಿಂದ ಕ್ರೀಡಿಸಲ್ಪಟ್ಟಿದ್ದೇನೆ, ನೀನು ಜೀವಿಸುವ ನಾನಲ್ಲ ಕ್ರಿಸ್ತನ ಜೀವಿಸ್ತಾನೆ ಎಂಬಂಥ ಅನುಭವದಲ್ಲಿ, ಹೌದು ನನ್ನ ಜೀವಿತ ಯೇಸು ಕ್ರಿಸ್ತನ ಕಂಡು ಬರಬೇಕೆಂಬಂಥ ಒಂದು ಸ್ಥಿತಿಯಲ್ಲಿ ಆ ಭಯದ ಜೀವಿತದಲ್ಲಿ ನಾವು ಜೀವಿಸಬೇಕಾಗಿದೆ. ಅದರಿಂದ ಲೋಕದ ಸಂಗತಿಗಳು ಒಳಪಡೋದಕ್ಕೆ ಕರ್ತನೆ ನಾನು ನಿನ್ನ ಕೃಪೆಯನ್ನು ಆಶ್ರಯಿಸ್ತೇನೆ, ನೀನೆಲ್ಲರೂ ಜಯ ಸಾಧಿಸಿದ್ದೆ, ನಿನ್ನ ಜಯದಲ್ಲಿ ನಾನು ಪಾಲುಗಾರನಾಗಿದ್ದೇನೆ ಎಂಬುದನ್ನು ನಾನು ಸಂಪೂರ್ಣ ಕರ್ತನೆ ಒಪ್ಪಿಸಿಕೊಟ್ಟು ಕರ್ತನೆಗಾಗಿ ಜೀವಿಸೋಣ. ಯಾರ್ಯಾರು ಈ ದಿವಸಗಳಲ್ಲಿ ಸೋಲಿನ ಜೀವಿತದಲ್ಲಿ ಕೊರತೆಯಲ್ಲಿ ಮತ್ತು ನಾನಾ ಸನ್ನಿವೇಶ ದಾಟಿ ಹೋಗುವುದಾದರೆ ಈ ಸಮಯದಲ್ಲಿಯೇ ನಿಮ್ಮ ಜೀವಿತವನ್ನು ಕರ್ತನೆಗೆ ಒಪ್ಪಿಸಿಕೊಡ್ರಿ, ನಿಮ್ಮ ಮನಸ್ಸುಗಳನ್ನು ನಿಮ್ಮ ಆಲೋಚನೆ ಕರ್ತನೆಗೆ ಒಪ್ಪಿಸಿಕೊಡ್ರಿ, ಪರಿಶುದ್ಧಾತ್ಮನ ಅಧೀನಕ್ಕೆ ಒಳಪಡಿಸಿಕೊಡ್ರಿ. ಪರಿಶುದ್ಧಾತ್ಮ ನಿಮ್ಮನ್ನು ಬಲಪಡಿಸಿ ಧೈರ್ಯಪಡಿಸಿ ಜಯದ ಜೀವಿತದಲ್ಲಿ ನಿಮ್ಮನ್ನು ನಡೆಸುವಂಥವನಾಗಿದ್ದಾನೆ. ದೇವರ ರೀತಿಯಲ್ಲಿ ಬಲಪಡಿಸಿ ತನ್ನ ಮಹಿಮೆಗಾಗಿ ನಡೆಸಲಿ. ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆಯ ದೇವರೇ, ಈ ಜೀವಳ ವಾಕ್ಯವನ್ನು ಯಾರು ಕೇಳಿದ್ದಾರೋ ಈ ಸಮಯದಲ್ಲಿ ಒಬ್ಬೊಬ್ಬರ ಹೃದಯಗಳಲ್ಲಿ ಕಾರ್ಯ ಮಾಡು. ನಿನ್ನ ಆಲೋಚನೆ, ನಿನ್ನ ಉದ್ದೇಶ, ನಾವು ಜಯದ ಜೀವಿತ ಜೀವಿಸಬೇಕು. ನಾವು ಈ ಲೋಕದ ಪ್ರವಾಸಿಗಳಾಗಿದ್ದೇವೆ ಕರ್ತನೆ. ಅದರಿಂದ ನಮ್ಮ ಮೇಲೆ ಯುದ್ಧ ಮಾಡುವಂಥ ಅನೇಕ ಸಂಗತಿಗಳು, ಸೈತಾನ ಕಾರ್ಯಗಳಾಗಲಿ, ಪಾವ ಸಂಗತಿಗಳಾಗಲಿ, ಲೋಕ ಸಂಗತಿಗಳಾಗಲಿ ನಮ್ಮನ್ನು ಆಳದಂತೆ ನಾವು ನಿನ್ನ ಶಿಲುಬೆಲ ಐಕ್ಯವಾಗಿ ನಿನ್ನ ಪುನರುತ್ಥಾನ ಶಕ್ತಿ ಬಲದಲ್ಲಿ ಜೀವಿಸುವಂತೆ ಒಬ್ಬೊಬ್ಬರನ್ನು ಬಲಪಡಿಸು ಎಂಬುದಾಗಿ ಬೇಡ್ತೇವೆ. ನಿನ್ನ ಮಹಿಮೆಗಾಗಿ ನಮ್ಮೆಲ್ಲರನ್ನು ಬಲಪಡಿಸಿ ನಡೆಸು. ಯೇಸು ಕ್ರಿಸ್ತನ ಹೆಸರನ್ನು ಬೇಡಿಕೊಳ್ತೇವೆ ತಂದೆಯೇ, ಆಮೇನ್. ಪ್ರಿಯರೇ, ಈ ಒಂದು ವೇಳೆ ಈ ಕಾರ್ಯಕ್ರಮವನ್ನು ಕೇಳ್ತಿರುವಂಥ ನೀವು ಒಂದು ವೇಳೆ ನಿಮ್ಮ ಪ್ರಾರ್ಥನೆಯ ಮನವಿ ವಿರುದ್ಧ ಇರುವುದಾದರೆ ಕೊಟ್ಟಲ್ಪಟ್ಟಿರುವಂಥ ಅಪ್ಪುವನ್ಗೆ ಮೊಬೈಲ್ ನಂಬರ್ಗೆ ನೀವು ತಿಳಿಸಬೇಕೆಂಬುದಾಗಿ ನಿಮ್ಮನ್ನು ಕೇಳಿಕೊಳ್ತೇವೆ. ಮತ್ತು ಈ ಒಂದು ಕಾರ್ಯಕ್ರಮಕ್ಕಾಗಿ ಹೆಚ್ಚಾಗಿ ನೀವು ಪ್ರಾರ್ಥಿಸಬೇಕೆಂಬುದಾಗಿ ಸಹ ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.